ಫಿಟ್ನೆಸ್ ಫ್ರೀಕ್ ಆಗಿರೋದು ಇವತ್ತು ಟ್ರೆಂಡಲ್ಲಿದೆ ಹಾಗಾದರೆ ನಾವು ತಿಂತಾ ಇರುವಂತಹ ಆಹಾರ ಎಷ್ಟು ಪೌಷ್ಟಿಕಾಂಶತೆಯನ್ನು ಹೊಂದಿದೆ ಅಫ್ಕೋರ್ಸ್ ಫ್ರೆಂಡ್ಸ್ ನಾವು ತಗೊಳ್ಳೋ ಹಾಲಿಂದ ಹಿಡಿದು ಬೇಳೆವರೆಗೂ ನೀರಿಂದ ಹಿಡಿದು ಎಣ್ಣೆವರೆಗೂ ಪ್ರತಿಯೊಂದು ಬೆರಕೆ ಆಗ್ತಾ ಇದೆ ಜೊತೆಗೆ ಅದನ್ನು ಬೆಳಿಬೇಕಾದ್ರೆ ಯೂಸ್ ಮಾಡುವಂತಹ ಪೆಸ್ಟಿಸೈಡ್ಸ್ ಆಗಿರ್ಬೋದು ಕೆಮಿಕಲ್ಸ್ ಆಗಿರ್ಬೋದು ಅದನ್ನು ಪ್ರಿಸರ್ವ್ ಮಾಡೋದಕ್ಕೆ ಅಂತ ಈ ಕೆಮಿಕಲ್ಸ್ನ ಯೂಸ್ ಮಾಡಿ ಅದನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಸೊ ಇದನ್ನೆಲ್ಲ ಗಮನಿಸ್ತಾ ಇರುವಂತಹ ನಮ್ಮ ಜನ ಆರ್ಗ್ಯಾನಿಕ್ ಫುಡ್ ಸ್ಟೋರ್ಗೆ ಮೊರೆ ಹೋಗ್ತಾ ಇದ್ದಾರೆ ಅಂದರೆ ಆರ್ಗ್ಯಾನಿಕ್ ಫುಡ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅಫ್ಕೋರ್ಸ್ ಆರ್ಗ್ಯಾನಿಕ್ ಸ್ಟೋರನ್ನ ಶುರು ಮಾಡ್ತು ಅಂದರೆ ಖಂಡಿತವಾಗ್ಲೂ ಲಾಭದಲ್ಲಿರ್ತೀರ ಇದನ್ನ ಹೇಗೆ ಶುರು ಮಾಡಬೇಕು ಏನು ಅಂತ ಗೊತ್ತಾಗ್ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೀಡಂ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಸೋನು ಒಂದು ಬೆಳೆನ ಬೆಳಿಬೇಕಾದ್ರೆ ಯಾವುದೇ ಕೆಮಿಕಲ್ಸ್ ಆಗಲಿ ಅಥವಾ ಅದಕ್ಕೆ ಎಕ್ಸ್ಟ್ರಾ ಯಾವುದೇ ಒಂದು ಫರ್ಟಿಲೈಸರ್ಸ್ ಯೂಸ್ ಮಾಡದೆ ಮ್ಯಾನ್ ಮೇಡ್ ಏನಿರುತ್ತೆ ಆ ಒಂದು ಯೂಸ್ ತಾನಾಗೆ ಅದು ಬೆಳೆದಾಗ ನ್ಯಾಚುರಲ್ ಆಗಿ ಬೆಳೆದಾಗ ಅದನ್ನ ಆರ್ಗ್ಯಾನಿಕ್ ಅಂತ ಕರಿತೀವಿ ಸೊ ಈ ಒಂದು ಆರ್ಗ್ಯಾನಿಕ್ ಫುಡ್ ಏನಿದೆ ನಮ್ಮ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ಆರೋಗ್ಯಕ್ಕೆ ಮಾತ್ರ ಅಲ್ಲ ಪರಿಸರಕ್ಕೆ ಕೂಡ ಇದು ತುಂಬಾ ಉತ್ತಮವಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಕಾರಣದಿಂದ ಈ ಬಿಸ್ನೆಸ್ ಸಣ್ಣದಾಗಿ ಶುರುವಾಗಿ ಬಹಳ ದೊಡ್ಡ ಮಟ್ಟವನ್ನ ನೋಡ್ತಾ ಇದೆ ಅಫ್ಕೋರ್ಸ್ ಫ್ರೆಂಡ್ಸ್ ಇದು ಕೇವಲ ಭಾರತದಲ್ಲೆಲ್ಲ ನೀವೇನಾದ್ರೂ ಆರ್ಗ್ಯಾನಿಕ್ ಫುಡ್ ಬೇರೆ ಕಡೆ ಸಪ್ಲೈ ಮಾಡ್ತು ಅಂತಂದ್ರೂ ಒಳ್ಳೆ ಲಾಭವನ್ನ ನೀವು ಪಡಿಬಹುದು ನಮ್ಮ ಭಾರತ ಸರ್ಕಾರ ಈ ಆರ್ಗ್ಯಾನಿಕ್ ಆಫ್ ಅಫ್ಕೋರ್ಸ್ ಬಹಳಷ್ಟು ಯೋಜನೆಯನ್ನ ಲಾಂಚ್ ಮಾಡಿದೆ ಜೊತೆಗೆ ಈ ಬಿಸ್ನೆಸ್ ನ ನೀವು ಹೊಸದಾಗಿ ಶುರು ಮಾಡಬೇಕು ಅಂತಿದ್ದೀರಾ ಅಂದ್ರೆ ನಿಮಗ್ ಲೋನ್ ಸಹ ಸಿಗುತ್ತೆ ಹಾಗೆ ಕೇವಲ ಮೂರು ಸಾವಿರದ ಐನೂರು ರೂಪಾಯಿಗೆ ನೀವು ನಮ್ಮ ಸರ್ಕಾರದಿಂದ ಈ ಆರ್ಗ್ಯಾನಿಕ್ ಬಿಸ್ನೆಸ್ನ ನ ಮಾಡಬೇಕು ಮಾಡಬೇಕು ಯಾವ ವಿಧ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಕಲ್ತ್ಕೋಬಹುದು ಆರ್ಗ್ಯಾನಿಕ್ ಆಗಿ ಬೆಳೆಯುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಗಾಳಿ ಆಗಿರ್ಲಿ ನೀರಾಗಿರ್ಲಿ ಮಣ್ಣಾಗಿರ್ಲಿ ಕೆಮಿಕಲ್ ಫ್ರೀ ಆಗಿರುತ್ತೆ ಸೊ ಅದು ಪರಿಸರದ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿರುತ್ತೆ ಸೊ ಫ್ರೆಂಡ್ಸ್ ನೀವೇನಾದರೂ ಈ ಬೆಳೆನ ಬೆಳೀತಾ ಇದ್ದೀರಾ ಅಂತಂದ್ರೆ ಅಫ್ಕೋರ್ಸ್ ನೀವು ಆ ಗೋರ್ಮೆಂಟ್ ಸ್ಕೀಮಲ್ಲಿರೋ ಲಾಭವನ್ನ ಪಡ್ಕೊಳ್ಬೋದು ಅಂದ್ರೆ ಹೇಗೆ ಬೆಳಿಬೇಕು ಏನು ಮಾಡಬೇಕು ಪ್ರತಿ ಒಂದನ್ನ ಕಲಿತ್ಕೊಂಡು ನಂತರ ಇದನ್ನ ಮಾಡಬಹುದು ಜೊತೆಗೆ ಬೆಳೆದ ನಂತರ ಅದನ್ನ ಸ್ಟೋರ್ ಸಹ ನೀವೇ ಮಾಡ್ಬೋದು ಇಲ್ಲ ಅಂತಂದ್ರೆ ಅಫ್ಕೋರ್ಸ್ ಯಾರು ಸ್ಟೋರ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ ಅವ್ರಿಗೆ ನಾನು ಹೇಳೋದೇನು ಅಂತಂದ್ರೆ ಬೆಳೆ ಬೆಳೆಯುವಂಥವ್ರನ್ನ ಗುರುತಿಸಿ ಅವ್ರ ಜೊತೆ ಒಂದು ಡೀಲ್ ಟೈಅಪ್ ಮಾಡ್ಕೊಳ್ಳಿ ನೀವು ಇಲ್ಲಿ ಒಂದು ಶಾಪನ್ನು ಓಪನ್ ಮಾಡಬೇಕು ಅಂತಂದ್ರೆ ಸಪೋಸ್ ನೀವೊಂದು ಆಫ್ಲೈನ್ ಸ್ಟೋರ್ನ ಓಪನ್ ಮಾಡಬೇಕು ಅಂತಂದ್ರೆ ಒಂದು ಜಾಗ ಬೇಕಾಗುತ್ತೆ ಆ ಜಾಗದ ಇನ್ವೆಸ್ಟ್ಮೆಂಟ್ ಬಂದು ನೀವು ಯಾವ ಏರಿಯಾದಲ್ಲಿ ತಗೊಳ್ತಾ ಎಷ್ಟು ಸ್ಕ್ವೇರ್ ಫೀಟ್ ತಗೊಳ್ತಾ ಅದರ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಖಂಡಿತವಾಗ್ಲು ಡಿಪೆಂಡ್ ಆಗಿರುತ್ತೆ ಸೊ ಈ ಆರ್ಗ್ಯಾನಿಕ್ ಫುಡ್ಸ್ ಆಗಿರ್ಬೋದು ಅಂದ್ರೆ ತರಕಾರಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು ಪ್ರತಿ ಒಂದು ಅಲ್ಲಿ ಎಕ್ಸ್ಟ್ರಾ ಆಡ್ ಆಗ್ತಾ ಹೋಗುತ್ತೆ ಸೊ ನೀವೊಂದು ಸ್ಟೋರ್ ಅನ್ನ ಓಪನ್ ಮಾಡ್ಕೊಂಡಾಗ ಆಫ್ಲೈನ್ ಗೆ ಖಂಡಿತವಾಗ್ಲು ಅದಕ್ಕೆ ಪ್ರಿಸರ್ವೇಶನ್ ಒಂದು ಕೂಲಿಂಗ್ ಆಗಿ ಇಡಬೇಕಾಗುತ್ತೆ ಯಾಕಂದ್ರೆ ಕೆಲವೊಂದು ಐಟಮ್ಸ್ ಬಹಳಷ್ಟು ದಿನ ಇರೋದಿಲ್ಲ ಸೊ ಬೇಗ ಹಾಳಾಯ್ತು ಅಂತಂದ್ರೆ ನಿಮ್ಮ ಲಾಸ್ ಅಲ್ಲಿ ಇರುತ್ತೆ ಸೊ ಎಕ್ಸಾಕ್ಟ್ ಆಗಿ ಅದನ್ನ ಪ್ರಿಸರ್ವ್ ಮಾಡೋದಕ್ಕೆ ಅಂತ ನೀವೇನಾದ್ರೂ ಆಪ್ಷನ್ ನಿಮ್ಮ ಸ್ಟೋರ್ ಅಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲು ನೀವು ಜನರಿಗೆ ಒಂದು ಒಳ್ಳೆ ಹೆಲ್ತ್ ಅನ್ನ ಕೊಡ್ತಾ ನೀವು ಕೂಡ ಹಣವನ್ನ ಗಳಿಸ್ಕೋತೀರಾ ಇಲ್ಲ ನೀವು ಆನ್ಲೈನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಸ್ಟೋರ್ ಬೇಕಾಗಿಲ್ಲ ಕೇವಲ ಒಂದು ಸ್ಟೋರೇಜ್ ಯೂನಿಟ್ ಅನ್ನ ಮಾಡ್ಕೋಬಹುದು ಆ ಸ್ಟೋರೇಜ್ ಯೂನಿಟ್ ಅಲ್ಲಿ ಎಲ್ಲ ನ ಸ್ಟಾಕ್ ಇಟ್ಟು ಕೇವಲ ಒಂದು ಇಬ್ರು ಅಲ್ಲಿ ಇಟ್ಟು ಅಂತಂದ್ರೆ ಅಫ್ಕೋರ್ಸ್ ಬರೋ ಆರ್ಡರ್ಸ್ನ ಮೇಂಟೈನ್ ಮಾಡಿಕೊಂಡು ಡೆಲಿವರಿಗೆ ಅದನ್ನ ರೆಡಿ ಮಾಡಿ ಕೊಡಬೇಕಾಗುತ್ತೆ ಸೊ ನಿಮಗಲ್ಲಿ ಬೇಕಾಗಿರೋ ಇನ್ವೆಸ್ಟ್ಮೆಂಟ್ ಏನು ಅಂತಂದ್ರೆ ಒಂದು ಗೆ ಜಾಗ ಅದನ್ನ ಪ್ರಿಸರ್ವ್ ಮಾಡೋದಕ್ಕೆ ಅಂತ ಕೂಲಿಂಗ್ ಏಜೆಂಟ್ ಆಗಿರ್ಬೋದು ಅಥವಾ ಕೂಲಿಂಗ್ ಮೆಷಿನ್ಸ್ ಆಗಿರ್ಬೋದು ಜೊತೆಗೆ ಇಬ್ರು ಎಂಪ್ಲಾಯೀಸ್ ಖಂಡಿತವಾಗ್ಲೂ ಬೇಕಾಗ್ತಾರೆ ಸೊ ಆ ಜಾಗ ಎಂಪ್ಲಾಯಿ ಪೇಮೆಂಟ್ ಮತ್ತೆ ಆ ಮೆಷಿನ್ಸ್ ಏನಿದೆ ಯಾವ್ದು ಕೂಲರ್ ಅಂತ ಏನು ಹೇಳ್ತೀವಿ ಬಹುಶಃ ನಮಗೆ ಬೇಕಾಗುತ್ತೆ ಕೆಲವೊಂದು ಸಲ ಕೆಲವೊಂದು ಐಟಮ್ಸ್ ಇಡೋದಕ್ಕೆ ಸೊ ನೀವು ಯಾವ ಐಟಮ್ನ ಅಲ್ಲಿ ಇಡ್ತಾ ಇದ್ದೀರಾ ಯಾವುದನ್ನ ಹೇಗೆ ಪ್ರಿಸರ್ವ್ ಮಾಡಬೇಕು ಈ ಪ್ರತಿಯೊಂದು ಕಲಿತೆ ನಂತರ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಡಿಸೈಡ್ ಆಗುತ್ತೆ ಆದ್ರೆ ಫಾರ್ ಶ್ಯೂರ್ ಇವತ್ತು ನಮ್ಮ ದೇಶದಲ್ಲಿ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಜಾಗೃತರಾಗಿರೋದ್ರಿಂದ ಈ ಬಿಸ್ನೆಸ್ ಖಂಡಿತವಾಗ್ಲೂ ನಡೆಯುತ್ತೆ ಯಾಕಂದ್ರೆ ಡಯಟ್ಸ್ ಅಲ್ಲೇ ನಾನಾ ರೀತಿಯ ಡಯಟ್ಸ್ ಇದೆ ಆ ಫುಡ್ ಬೇಕು ಈ ಫುಡ್ ಬೇಕು ಪ್ರತಿಯೊಬ್ಬರು ಕಾತ್ರದಿಂದ ಕಾಯ್ತಾ ಇರ್ತಾರೆ ಸೊ ಫ್ರೆಂಡ್ಸ್ ಈ ಬಿಸ್ನೆಸ್ ಖಂಡಿತವಾಗ್ಲೂ ನಿಮ್ಮ ಕೈ ಹಿಡಿಯುತ್ತೆ ಹಾಗೆ ಇದ್ರ ಪ್ರಮೋಷನ್ ಹೇಗೆ ಮಾಡಬೇಕು ಆಫ್ ಕೋರ್ಸ್ ನಾನು ಪ್ರತಿ ಸಲ ಹೇಳುವಾಗ ನಮ್ಮ ಸೋಷಿಯಲ್ ಮೀಡಿಯಾ ಇದೆ ಆನ್ಲೈನ್ ವೆಬ್ಸೈಟ್ಸ್ ಇದೆ ಅಥವಾ ನೀವೇ ರಿಜಿಸ್ಟರ್ ಮಾಡಬಹುದು ಅಂತಂದ್ರೆ ನಮ್ಮ ವಿಡಿಯೋಸ್ ನೋಡಿ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಕೂಡ ನೀವು ನಿಮ್ಮ ಈ ಪ್ರಾಡಕ್ಟ್ಸ್ ನ ಖಂಡಿತವಾಗ್ಲೂ ಡೆಲಿವರಿ ಮಾಡಿಕೊಡ್ಬಹುದು ಇಲ್ಲ ಇನ್ನೊಂದು ಸ್ವಲ್ಪ ಹೆಚ್ಚು ಇನ್ವೆಸ್ಟ್ಮೆಂಟ್ ಇದೆ ಅಂತಂದ್ರೆ ನಿಮ್ಮದೇ ಒಂದು ಆಪ್ ತಯಾರಿಸಿ ಖಂಡಿತವಾಗ್ಲು ಹೋಮ್ ಡೆಲಿವರಿನ ಮಾಡಿಸಬಹುದು ಆದರೆ ನೀವು ಇದನ್ನ ಶುರು ಮಾಡೋದಕ್ಕೆ ಮುಂಚೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಪ್ಪಿತಪ್ಪಿ ನೀವೇನಾದರೂ ಆರ್ಗ್ಯಾನಿಕ್ ಫುಡ್ ಅನ್ನು ಕೂಡ ಓಪನ್ ಮಾಡ್ತೀನಿ ಅಂತಂದ್ರೆ ಎಫ್ ಎಸ್ ಎ ಐ ಲೈಸೆನ್ಸ್ ಕೂಡ ಬೇಕಾಗುತ್ತೆ ಈ ಲೈಸೆನ್ಸ್ ಏನು ಪ್ರಾಸೆಸ್ ಇದೆ ಅದನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಅಫ್ಕೋರ್ಸ್ ಆ ಗುಣಮಟ್ಟವನ್ನ ಗೋರ್ಮೆಂಟ್ ಅವರು ಕರೆಕ್ಟ್ ಆಗಿ ಚೆಕ್ ಮಾಡಿದ್ಮೇಲೆ ನಿಮಗೆ ಲೈಸೆನ್ಸ್ ನ ಗ್ರಾಂಟ್ ಮಾಡ್ತಾರೆ ನೀವು ಲೈಸೆನ್ಸ್ ತಗೊಳ್ಬೇಕಾದ್ರೆ ಅಫ್ಕೋರ್ಸ್ ನಿಮ್ಮ ಐ ಡಿ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನೀವು ಯಾವ ಪ್ರಾಡಕ್ಟ್ ನ ಬೆಳೀತಾ ಇದ್ದೀರಾ ಅಥವಾ ಫುಡ್ ಮಾಡ್ತಾ ಇತ್ತು ಅಂತಂದ್ರೆ ಯಾವ ಪ್ರಾಡಕ್ಟ್ಸ್ ನ ನೀಡ್ತಾ ಇದ್ದೀರಾ ಪ್ರತಿಯೊಂದು ಡೀಟೇಲ್ಸ್ ಅಲ್ಲಿ ನೀವು ಕೊಡಬೇಕಾಗತ್ತೆ ಅದರ ನಂತರ ನಿಮ್ಮ ಒಂದು ಬಿಸ್ನೆಸ್ ಖಂಡಿತ ನೀವು ಶುರು ಮಾಡಬಹುದು ಆದರೆ ನಾನು ಮೊದಲಿಗೆ ಹೇಳೋದೇನು ಅಂತಂದ್ರೆ ನಮ್ಮ ಫ್ರೆಶ್ ವೆಜಿಟೇಬಲ್ಸ್ ಅಥವಾ ಫ್ರೆಶ್ ಫ್ರೂಟ್ಸ್ ಏನಿದೆ ಇದನ್ನ ನೀವು ಮಾರ್ಬೋದು ಯಾಕಂದ್ರೆ ಪ್ರತಿಯೊಂದು ನಾನು ನೋಡ್ತಾ ಇದ್ರಿ ನಾರ್ಮಲ್ ತರಕಾರಿ ಅಫ್ಕೋರ್ಸ್ ಜನ ಅದನ್ನು ತಗೊಳ್ತಾ ಇದ್ದಾರೆ ಹಾಗೆ ಈ ಆರ್ಗ್ಯಾನಿಕ್ ತರಕಾರಿ ಏನಿದೆ ಅದನ್ನು ತಗೊಳ್ತಾ ಇದ್ದಾರೆ ಮಾಡಬೇಕಾಗಿರೋದೇನು ಅಂಗಡಿಲಿರುವಂತಹ ಸ್ಟಾಫ್ ಆಗಿರ್ಲಿ ಅಥವಾ ನೀವು ಆನ್ಲೈನ್ ಅಲ್ಲಿ ಮಾಡ್ತಾ ಇತ್ತು ಅಂತಂದ್ರೆ ನಿಮ್ಮ ಪ್ರಮೋಷನ್ ಹೇಗಿರಬೇಕು ಅಂತಂದ್ರೆ ಜನರಿಗೆ ತನ್ನ ಆರೋಗ್ಯದ ಅರಿವನ್ನ ಮೂಡಿಸಬೇಕು ಅಂದ್ರೆ ಒಂದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಆಗ್ತಿದೆ ಅಂತಂದ್ರೂ ಈ ಇಂಜೆಕ್ಟೆಡ್ ಅಥವಾ ಕೆಮಿಕಲ್ ಐಟಮ್ಸ್ ನ ಯೂಸ್ ಮಾಡಬೇಡಿ ಆರ್ಗ್ಯಾನಿಕ್ ಯೂಸ್ ಮಾಡಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ನೀವೇನೋ ಒಂದು ತಿಂದು ಡಾಕ್ಟರ್ಗೆ ಹೋಗಿ ಹಣವನ್ನು ಕಟ್ಟೋ ಬದಲು ತಿನ್ನೋ ಫುಡ್ ಚೆನ್ನಾಗ್ತೀನಿ ಅಂತ ನೀವು ಖಂಡಿತವಾಗ್ಲೂ ತೋರಿಸ್ಬೋದು ಸೊ ಇನ್ವೆಸ್ಟ್ಮೆಂಟ್ ಬಂದು ನೀವು ಯಾವ ರೀತಿಯಲ್ಲಿ ಆ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಖಂಡಿತವಾಗ್ಲೂ ನಿಮ್ಗೆ ಇದರಿಂದ ಬರೋ ಆದಾಯ ಡಬಲ್ ಆಗಿರುತ್ತೆ ಸೊ ಇಲ್ಲಿ ನೀವು ಮಾಡ್ತಿರೋದು ಎರಡು ಒಂದು ಜನರಿಗೆ ಒಳ್ಳೆಯ ಆರೋಗ್ಯವನ್ನ ನೀಡ್ತಾ ಇದ್ದೀರಾ ಎರಡನೇದು ಅಫ್ಕೋರ್ಸ್ ನೀವು ನಿಮಗೆ ಹಣವನ್ನು ಕೂಡ ನಿಮ್ಮ ಲೈಫ್ ಸೆಟ್ಲ್ ಮಾಡೋದಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಸೊ ನೀವು ಗೊತ್ತಿದ್ದೋ ಗೊತ್ತಿಲ್ದೇನೋ ಮೂರು ಜನರ ಜೀವನವನ್ನ ಬೆಳಗ್ತಾ ಇದ್ದೀರಾ ನಮ್ಮ ರೈತರು ಕೂಡ ಯಾರು ಡೈರೆಕ್ಟ್ ಆಗಿ ಅದನ್ನ ಮಾರೋದಕ್ಕಾಗೋದಿಲ್ಲ ಅವ್ರ ಜೊತೆ ಡೀಲ್ ಸೈನ್ ಮಾಡಿಕೊಂಡು ಕೂಡ ಅವ್ರಿಗೂ ಕೂಡ ಒಂದು ಸಹಾಯವನ್ನ ಮಾಡ್ತಾ ಇದ್ದೀರಾ ಹಾಗೆ ನೀವೇ ಬೆಳೆಯೋರೇ ಇದನ್ನ ಮಾಡ್ತೀವಿ ಅಂತಂದ್ರೆ ಅಫ್ಕೋರ್ಸ್ ಇನ್ನೂ ಹೆಚ್ಚಿನ ಲಾಭದಲ್ಲಿರ್ತೀರಾ ಯಾಕಂದ್ರೆ ಅದನ್ನ ಹೇಗೆ ನೋಡ್ಕೊಳ್ಬೇಕು ಹೇಗೆ ಪ್ರಿಸರ್ವ್ ಮಾಡಬೇಕು ಪ್ರತಿಯೊಂದು ನಿಮ್ಗೆ ಗೊತ್ತಿರುತ್ತೆ ಸೊ ನಿಮ್ಮ ಒಂದು ಚಾತುರ್ಯತೆಯಿಂದಾನೇ ನೀವು ಈ ಒಂದು ಬಿಸ್ನೆಸ್ ನ ಶುರು ಮಾಡಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಈ ಆರ್ಗ್ಯಾನಿಕ್ ಸ್ಟೋರ್ ಐಡಿಯಾ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ ಯಾಕಂದ್ರೆ ನೀವು ಶೇರ್ ಮಾಡಿದಷ್ಟು ಜನರಿಗೆ ಹೊಸ ಹೊಸ ಐಡಿಯಾ ತಲುಪುತ್ತೆ ಐಡಿಯಾ ತಲುಪಿದಾಗ ಮಾತ್ರ ನೂರು ಐಡಿಯಾ ತಲುಪದಿ ಅದರಲ್ಲಿ ಒಂದು ಒಬ್ಬರಿಗೆ ಇಷ್ಟ ಆಗುತ್ತೆ ಸೊ ತಲುಪಿಸುವಂತ ಕೆಲಸವನ್ನು ನೀವು ಮಾಡಿ ನಿಮ್ಗೋಸ್ಕರ ಹೊಸ ಹೊಸ ಕಂಟೆಂಟ್ ನಾನ್ ತರ್ತೀನಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನೀವು ಆರಾಮಾಗಿ ತಯಾರಿ ಅದಕ್ಕೂ ಮುಂಚೆ ನೀವು ನಮ್ಮ ಫ್ರೀಡಂ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ ಯಾಕಂದ್ರೆ ಇದರಲ್ಲಿ ಎಂಟುನೂರ ಐವತ್ತಕ್ಕೂ ಹೆಚ್ಚು ಕೋರ್ಸ್ ಪ್ರತಿಯೊಂದು ಕೋರ್ಸ್ ನಿಮಗೋಸ್ಕರ ಬಹಳ ಚೆನ್ನಾಗಿ ಡಿಸೈನ್ ಮಾಡಲಾಗಿದೆ ಸೊ ಫ್ರೆಂಡ್ಸ್ ಇಂಟ್ರೊಡಕ್ಷನ್ನ ನೋಡಿ ನಂತರ ನಿಮ್ಗೆ ಯಾವ ಕೋರ್ಸ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಹೋಗಿ ಬರ್ತೀನಿ ನಮಸ್ತೆ